ಎಸ್ ಇವರೆಲ್ಲ ಈ ರೀತಿ ಅಂತ ಹೇಳಿಕೆ ಕೊಟ್ರೆ ಯುವ ಕಾಂಗ್ರೆಸ್ ಅಧ್ಯಕ್ಷ ರಿಜ್ವಾನ್ ಅರ್ಷದ್ ಆನಂದ್ ಸಿಂಗ್ ರೆಸಾರ್ಟ್ ಅಲ್ಲಿ ಜಾರಿ ಬಿದ್ದಿದ್ದಾರೆ ಅಂತ ಹೇಳಿ ತೇಪೆ ಹಚ್ಚುವ ಕೆಲಸವನ್ನ ಮಾಡಿದ್ದಾರೆ. ಹಾಸ್ಪಿಟಲ್ ಅಲ್ಲಿ ಇರ್ತಕ್ಕಂಥವ್ರು ಆನಂದ್ ಸಿಂಗ್ ಅವರು ಸಣ್ಣ ಗಾಯ ಆಗಿರ್ತಕ್ಕಂಥದ್ದು, ಗಾಯ ಅಂತಾನು ಹೇಳಕ್ಕಾಗಲ್ಲ, ಬಹಳ ಸಣ್ಣ ಮೈನರ್ ಇಂಜರಿ ಅಂತ ನಾನು ಹೇಳ್ಬೋದು. ಆದರೆ ಈ ಘರ್ಷಣೆ ಆಗಿದೆ, ಜಗಳ ಆಗಿದೆ, ಒಡೆದಾಟ ಆಗಿದೆ ಅಂತಕ್ಕಂತ ವದಂತಿಗಳಿವೆಲ್ಲ, ಇದೆಲ್ಲ ನಿರಾಧಾರವಾದಂತ ವದಂತಿಗಳು ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ನಾನು ಬಹಳ ಸ್ಪಷ್ಟವಾಗಿ ತಮ್ಗೆ ಹೇಳ್ತೇನೆ, ಇಂಥದ್ದು ಯಾವುದೂ ಆಗಿಲ್ಲ. ಅವರು ಜಾರಿ ಬಿದ್ದಾಗ ಅವ್ರಿಗೆ ಸ್ವಲ್ಪ ಗಾಯ ಆಗಿರ್ತಕ್ಕಂಥದ್ದು ಮೈನರ್ ಇಂಜರಿ ಆಗಿರ್ತಕ್ಕಂಥದ್ದು, ಅವರು ಕೂಡ ಈಗ ಟ್ರೀಟ್ಮೆಂಟ್ ಆದ ನಂತರ ರೆಸಾರ್ಟ್ ರಂಪಾಟದ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಅಸಲಿಗೆ ನಿನ್ನೆ ಭೀಮಾ ನಾಯಕ್ ಗಣೇಶ್ ಹಾಗೂ ಆನಂದ್ ಸಿಂಗ್ ನಡುವೆ ಆಗಿದ್ದೇನು, ಯಾವ ಮಾತಿಗೆ ಮೂವರು ನಾಯಕರು ಕೂಡ ಬಡದಾಡ್ಕೊಂಡಿದ್ದಾರೆ, ಹೊಡೆದಾಡ್ಕೊಂಡಿದ್ದಾರೆ, ಅವರ ನಡುವಿನ ಸಂಭಾಷಣೆಯ ಇಂಚಿಂಚು ಮಾಹಿತಿಯನ್ನ ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೆ. ಸುಮ್ನಿರಪ್ಪ, ಜಾಸ್ತಿ ಮಾತಾಡಬೇಡ. ನೀನು ನಾನು ಬಿಜೆಪಿ ಹೋಗ್ತೀನಿ ಅಂತ ನೀನೇ ತಾನೇ ಪ್ರಚಾರ ಮಾಡಿದ್ದು? ನಾನ್ ಹೇಳಿಲ್ಲ, ನಿನಗೆ ಯಾರು ಹೇಳಿದ್ದು? ನನಗೂ ಗೊತ್ತಿದೆ, ನೀನೇ ಎಲ್ಲಾ ಕಡೆ ಹೇಳಿದ್ದು. ನೀನೇ ಹೈಕಮಾಂಡ್ ಹತ್ರ ನಾನು ಬಿಜೆಪಿ ಹೋಗ್ತೀನಿ ಅಂದಿದ್ದು. ಇಲ್ಲ, ನಿನಗೆ ಯಾರೋ ತಪ್ಪು ಮೆಸೇಜ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಹತ್ರ ನೀನೇ ಹೇಳಿದ್ದು ಅಂತಾನು ನನಗೆ ಗೊತ್ತಿದೆ. ನೀನು ಮಾಡಿರೋದಕ್ಕೆ ನಾವು ಮುಖ ಎತ್ಕೊಂಡು ಓಡಾಡಕ್ ಆಗ್ತಿಲ್ಲ. ನಾನು ಬಿಜೆಪಿ ಸೇರ್ತೀನಿ ಅಂತ ಗಾಳಿ ಸುದ್ದಿ ಹಬ್ಬಿಸಿದ್ರು, ಈಗ ನಾನ್ ಯಾರ ಹತ್ರ ಹೇಳಿ? ಅದು ನಿನ್ ಕರ್ಮ, ನಮ್ ಬಗ್ಗೆ ಯಾಕೋ ಹೈಕಮಾಂಡ್ ಬಳಿ ಹೇಳಿದೆ. ಆಯ್ತು ಬಿಡಿ, ಈಗ ಸುಮ್ಮನೆ ರೆಸಾರ್ಟ್ ನಲ್ಲಿ ಕಿತ್ತಾಟ ಬೇಡ. ನಿನ್ ಇಲ್ಲಿವರೆಗೆ ಬಿಟ್ಟಿದ್ದೆ ತಪ್ಪಾಯ್ತು, ನಿನ್ ಗ್ರಹಚಾರ ಬಿಡಿಸ್ಲಿಲ್ಲ ಅಂದ್ರೆ ಮುಂದೆ ಇನ್ನೇನು ಮಾಡ್ತೀಯೋ ಗೊತ್ತಿಲ್ಲ. ಶಾಸಕ ಆನಂದ್ ಸಿಂಗ್ ಮೇಲೆ ಕಂಪ್ಲಿ ಶಾಸಕ ಗಣೇಶ್ ಹಲ್ಲೆ ಮಾಡಿರುವ ಸುದ್ದಿ ತಿಳಿದ ಆನಂದ್ ಸಿಂಗ್ ಅಭಿಮಾನಿಗಳು ಸಿಡಿದೆದ್ದಿದ್ದಾರೆ. ಹೊಸಪೇಟೆಯ ಶಾನ್ಭಾಗ್ ಸರ್ಕಲ್ ಅಲ್ಲಿ ಆನಂದ್ ಸಿಂಗ್ ಅಭಿಮಾನಿಗಳು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿರುವ ಆನಂದ್ ಸಿಂಗ್ ಅಭಿಮಾನಿಗಳು ಶಾಸಕ ಗಣೇಶ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ರು. ಹೊಸಪೇಟೆ ಗಂಗಾವತಿ ಮಾರ್ಗ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ರು. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ ಆನಂದ್ ಸಿಂಗ್ ಅವರ ಅಭಿಮಾನಿಗಳನ್ನು ಪೊಲೀಸರು ವಶಕ್ಕೆ ಪಡೆದರು. ಕೈ ಶಾಸಕ ಆನಂದ್ ಸಿಂಗ್ ಮೇಲೆ ಶಾಸಕ ಗಣೇಶ್ ಬಾಟ್ಲಿಯಿಂದ ದಾಳಿ ಮಾಡಿರುವ ಹಿನ್ನೆಲೆಯಲ್ಲಿ ಶಾಸಕ ಗಣೇಶ್ ಮನೆಗೆ ಭದ್ರತೆ ಕೊಡಲಾಗಿದೆ. ಬಳ್ಳಾರಿಯ ಹೊಸಪೇಟೆಯ ಮೃತ್ಯುಂಜಯ ನಗರದಲ್ಲಿರುವ ಶಾಸಕ ಗಣೇಶ್ ನಿವಾಸಕ್ಕೆ ಪ್ರೊಟೆಕ್ಷನ್ ಕೊಡಲಾಗಿದ್ದು, ಹೊಸಪೇಟೆಯಲ್ಲಿ ಆನಂದ್ ಸಿಂಗ್ ಅಭಿಮಾನಿಗಳು ದಂಗೆ ಎದ್ದಿರೋದ್ರಿಂದ ಗಲಾಟೆ ಪರಿಸ್ಥಿತಿಯನ್ನು ಅರಿತ ಪೊಲೀಸರು ಅಲರ್ಟ್ ಆಗಿ ಈಗಾಗಲೇ ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಈಗಲ್ಟನ್ ರೆಸಾರ್ಟ್ನಲ್ಲಿ ಮಾತುಕತೆ ಕೂಡ ನಡೆಸ್ತಾ ಇದ್ದಾರೆ. ಕೆಸಿ ವೇಣುಗೋಪಾಲ್ ಹಾಗೆ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ, ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ. ಹಾಗಾದ್ರೆ ಈ ಸಭೆಯಲ್ಲಿ ಏನು ಆಗ್ತಾ ಇದೆ ಈಗ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಈಗಲ್ಟನ್ ರೆಸಾರ್ಟ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆಯೇ ಅಪೋಲೋ ಹಾಸ್ಪಿಟಲ್ನಲ್ಲಿ ಈಗಾಗಲೇ ಆನಂದ್ ಸಿಂಗ್ ಅವರು ಇದ್ದಾರೆ, ಅವರ ಆರೋಗ್ಯ ಸ್ಥಿತಿ ಹೇಗಿದೆ, ಯಾರ್ಯಾರು ಆಗಮಿಸಿದ್ದಾರೆ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರೆಸಾರ್ಟ್ನಲ್ಲಿ ಶಾಸಕರಿಬ್ಬರ ಕಿತ್ತಾಟದ ಎಫೆಕ್ಟ್, ಇವರ ಸಹವಾಸವೇ ನಮಗೆ ಬೇಡ, ನಮ್ಮನ್ನ ಬಿಟ್ಬಿಡಿ, ರೆಸಾರ್ಟ್ನಿಂದ ನಮಗೆ ಮುಕ್ತಿ ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಶಾಸಕರು. ಇಲ್ಲವಾದ್ರೆ ನಮ್ಮ ಮಾನ ಕೂಡ ಹರಾಜು ಆಗತ್ತೆ ಅಂತ ಹೇಳಿ ಈಗ ರೆಸಾರ್ಟ್ನಲ್ಲಿ ಶಾಸಕರಿಬ್ಬರ ಕಿತ್ತಾಟದ ಎಫೆಕ್ಟ್ನಿಂದಾಗಿ ನಮ್ಮನ್ನು ಬಿಟ್ಬಿಡಿ, ರೆಸಾರ್ಟ್ ಖಾಲಿ ಮಾಡೋದಕ್ಕೆ ಕೈ ಶಾಸಕರು ರೆಡಿ ಆಗ್ತಾ ಇದ್ದಾರೆ. ರೆಸಾರ್ಟ್ ಖಾಲಿಗೆ ಸಿದ್ಧತೆಗಳು ಆಗ್ತಾ ಇದ್ದು ನಾಯಕರ ಅನುಮತಿಗಾಗಿ ಈಗ ಕಾಯ್ತಾ ಇದ್ದಾರೆ ಶಾಸಕರು. ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಈಗಲ್ಟನ್ ರೆಸಾರ್ಟ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗಾಗಲೇ ಕೈ ನಾಯಕರ ಈ ಇಬ್ಬರು ಶಾಸಕರ ಒಂದು ಗಲಾಟೆ ಈಗ ರೆಸಾರ್ಟ್ ನಮ್ಮನ್ನ ಬಿಟ್ಬಿಡಿ ಅನ್ನುವಂತ ಕೇಳುವಷ್ಟರ ಮಟ್ಟಿಗೆ ಬಂದಿದೆಯಾ? ಸದ್ಯಕ್ಕೆ ಅಲ್ಲಿ ಏನು ಆಗ್ತಾ ಇದೆ, ಮೀಟಿಂಗ್ ಮುಗೀತಾ? ಪ್ರಮುಖವಾಗಿ ನಾಯಕರು ಕಾಂಗ್ರೆಸ್ ನಾಯಕರು ಏನೋ ಮಾಡೋದಕ್ಕೆ ಹೋಗಿ ಏನೋ ದೊಡ್ಡ ಕಳಂಕವನ್ನು ಹೊತ್ಕೊಂಡಿರುವಂಥದ್ದು, ಮುಖ್ಯವಾಗಿ ಬಳ್ಳಾರಿ ಶಾಸಕರ ಈ ಒಂದು ನಡೆ ಗಲಾಟೆಯಿಂದಾಗಿ ದೊಡ್ಡ ಒಂದು ಕಳಂಕವನ್ನು ಹೊತ್ಕೊಂಡಿರುವಂಥದ್ದು ಈಗಾಗಲೇ ಪ್ರಮುಖವಾಗಿ ಆ ಒಂದು ಪ್ರಕರಣದ ವಿಚಾರವಾಗಿ ಈಗಾಗಲೇ ರೆಸಾರ್ಟ್ನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಕೆ ಸಿ ವೇಣುಗೋಪಾಲ್ ಜೊತೆಗೆ ಸಿದ್ದರಾಮಯ್ಯ ಪ್ರಮುಖವಾಗಿ ಶಾಸಕರ ಜೊತೆ ಒಂದು ಮಾತುಕತೆಯನ್ನು ನಡೆಸ್ತಾ ಇರುವಂಥದ್ದು. ಈಗಾಗಲೇ ಮಾತುಕತೆ ನಡೆಸಿದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಶಾಸಕರು ಏನಿದ್ದಾರೆ, ಬೇರೆ ಬೇರೆ ಉಳಿದಿರ್ತಕ್ಕಂಥ ಶಾಸಕರು ಏನಿದ್ದಾರೆ, ಅವರು ಏನು ಭಾಳ ಕೇಳ್ಕೊತಾ ಇರುವಂಥದ್ದು, ಮುಖ್ಯವಾಗಿ ನಮಗೆ ಈ ಒಂದು ಪ್ರಕರಣದಿಂದಾಗಿ ದೊಡ್ಡ
ಸಮಸ್ಯೆ ಆಗ್ತಾ ಇದೆ, ಮಾನ ಹರಾಜಾಗ್ತಾ ಇದೆ, ಸಾರ್ವಜನಿಕ ಬದುಕಲಿರುವಂತಹ ನಾವು ಬುದ್ಧಿ ಕಲಿಬೇಕು. ಹೀಗಾಗಿ ಇವರ ಒಂದು ಇದ್ರ ವಿಚಾರದಿಂದ ನಮಗೂ ಕೂಡ ಒಂದು ದೊಡ್ಡ ಮರ್ಯಾದೆ ಹೋಗ್ತಾ ಇದೆ. ಈಗಾಗಲೇ ಬೇರೆ ಬೇರೆ ನಮ್ಮ ತಮ್ಮ ತಮ್ಮ ಕ್ಷೇತ್ರಗಳಿಂದ ಈಗಾಗಲೇ ಮುಖಂಡರುಗಳು ಫೋನ್ ಮಾಡಿ ನಮ್ಮನ್ನ ಕೇಳ್ತಾ ಇದ್ದಾರೆ, ಏನಾಯಿತು ಸರ್, ನಿಮ್ಗೆ ಏನಾಗಿದೆ, ಹೇಗಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೆಲ್ಲ ನಾವು ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋದಕ್ಕಾಗಿಲ್ಲ. ಹೀಗಾಗಿ ತಕ್ಷಣವೇ ನಮ್ಮನ್ನು ಬಿಟ್ಬಿಡಿ ಅನ್ನೋ ಒಂದು ಒತ್ತಾಯವನ್ನು ರಾಜ್ಯ ಕಾಂಗ್ರೆಸ್ ನಾಯಕರ ಬಳಿ ಶಾಸಕರು ಕೇಳ್ಕೊತಾ ಇರುವಂಥದ್ದು, ಜೊತೆಗೆ ಈಗಾಗಲೇ ಅವ್ರ ಜೊತೆ ಮಾತುಕತೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನು ಮತ್ತೊಂದು ಕಡೆ ಈಗಾಗಲೇ ಉಳಿದಿರ್ತಕ್ಕಂಥ ಶಾಸಕರು ಕೂಡ ತಮ್ಮ ಲಗ್ಗೆ ಸಮೇತ ಈಗಾಗಲೇ ರೆಡಿಯಾಗಿದ್ದಾರೆ. ಮೊದಲು ಈ ಒಂದು ಸ್ಥಳವನ್ನು ಬಿಟ್ಟು ನಾವು ಹೋಗ್ಬೇಕಪ್ಪ ಅನ್ನೋ ಒಂದು ನಿರ್ಧಾರವನ್ನು ಮಾಡೋದ್ರ ಮೂಲಕವಾಗಿ ಏನು ತನ್ನ ಲಗೇಜನ್ನು ರೆಡಿ ಮಾಡಿಕೊಂಡು ಇದೀಗ ಹೋಗೋದಕ್ಕೆ ತೆರಳೋದಕ್ಕೆ ಮುಂದಾಗಿರುವಂಥದ್ದು. ಇನ್ನೇನು ಕೆಲವು ಕ್ಷಣಗಳಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರ ಸಭೆ ಮುಕ್ತವಾಗಲಾಗಿದೆ. ನಂತರವಾಗಿ ಈ ಒಂದು ವಿಚಾರವಾಗಿ ಒಂದು ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಡಲಿದ್ದಾರೆ. ಇನ್ನೇನು ಮುಖ್ಯವಾಗಿ ಸಭೆ ಮುಗಿದ ನಂತರವಾಗಿ ಕೈ ಶಾಸಕರು ಏನು ಇದ್ದಾರೆ ಲಗೇಜ್ ರೆಡಿ ಮಾಡಿಕೊಂಡು ತನ್ನ ನಾಯಕರ ಅನುಮತಿಗಾಗಿ ಕಾಯ್ತಾ ಇರುವಂಥದ್ದು. ಅವರೇನಾದ್ರೂ ಒಂದು ವೇಳೆ ಪರ್ಮಿಷನ್ ಕೊಟ್ಟರೆ ತಮ್ಮ ಲಗೇಜ್ ಸಮೇತ ಅವರು ತಮ್ಮ ತಮ್ಮ ಕ್ಷೇತ್ರಕ್ಕೆ ತೆರಳಿದ್ದಾರೆ. ಒಟ್ಟಾರೆಯಾಗಿ ಏನು ಎಲ್ಲ ಕೂಡ ಆಪರೇಷನ್ ಕಮಲದ ಭೀತಿಯಿಂದ ತಮ್ಮ ಶಾಸಕರೇನು ಇಲ್ಲಿ ರಕ್ಷಣೆ ಮಾಡೋದಕ್ಕೆ ರೆಸಾರ್ಟ್ಗೆ ಕರ್ಕೊಂಡಿದ್ರು, ಅದು ಒಂದು ಸಕ್ಸಸ್ ಆಯಿತು. ಆದರೆ ಈ ಒಂದು ಪ್ರಕರಣಗಳಿಂದ ಅಂದರೆ ಬಳ್ಳಾರಿ ಶಾಸಕರ ಒಂದು ಗಲಾಟೆ ಪ್ರಕರಣದಿಂದಾಗಿ ಉಳಿದಿರ್ತಕ್ಕಂಥ ಶಾಸಕರಾಗಿರ್ಬೋದು, ಜೊತೆಗೆ ಕಾಂಗ್ರೆಸ್ನ ನಾಯಕರಾಗಿರ್ಬೋದು, ಭಾಳ ಮುಜುಗರಕ್ಕೆ ಈಡಾಗಿರುವಂಥದ್ದು. ಈ ಒಂದು ಪ್ರಕರಣದಿಂದ ನಾವು ಯಾವ ರೀತಿ ಹೊರಬರಬೇಕು ಅನ್ನೋ ಒಂದು ಟೆನ್ಷನ್ ಅಲ್ಲಿ ಇದ್ದಾಗ ರಾಜ್ಯ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂಥದ್ದು. ನವಿತಾ ಜೈ, ಹಾಗಾಗಿ ಈಗಾಗಲೇ ಈ ಒಂದು ಮೀಟಿಂಗ್ ಅಲ್ಲಿ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಆಗಿದೆ ಅನ್ನೋದಾದ್ರೆ, ಈಗ ಶಾಸಕರನ್ನ ಹಾಗಾದ್ರೆ ಅವರವರ ಕ್ಷೇತ್ರಗಳಿಗೆ ಅಥವಾ ರೆಸಾರ್ಟ್ ನಿಂದ ಕಳಿಸುವಂತಹ ಪ್ರಯತ್ನ ಆಗಬಹುದು ಅಂತ ಅನ್ಸುತ್ತಾ? ಹಾಗೇನೆ ಈ ಒಂದು ಮೀಟಿಂಗ್ ನ ಸಂದರ್ಭದಲ್ಲಿ ಗಣೇಶ್ ಅವರನ್ನ ಕೂಡ ಸಾಕಷ್ಟು ಪ್ರಶ್ನೆಯನ್ನ ಕೇಳಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು. ಏನಾಯ್ತು ಆ ನಂತರ, ಗಣೇಶ್ ಏನಾದ್ರೂ ಹೊರಗಡೆ ಬರುವಂತಹ ಪ್ರಯತ್ನ ಮಾಡಿದ್ರ ಹೇಗೆ ಈ ಗಲಾಟೆ ಆದ್ಮೇಲೆ? ನವಿತಾ, ಈಗಾಗಲೇ ಈ ಒಂದು ಪ್ರಕರಣದಿಂದಾಗಿ ಅವರು ಒಂದು ಗೊತ್ತಾಗಿದೆ, ನಾನು ತಪ್ಪಿನ ಅರಿವಾಗಿದೆ, ನಾನು ಕುಡಿದ ಮತ್ತಿನಲ್ಲಿ ಆ ರೀತಿ ಮಾಡಿದೆ ಅನ್ನೊಂದು ತಪ್ಪನ್ನು ಒಪ್ಕೊಂಡಿರುವಂಥದ್ದು. ಉಳಿರ್ತಕ್ಕಂಥ ಶಾಸಕರು ನಿನ್ನೆ ಆದಂಥ ಒಂದು ಘಟನೆ ಏನಿದೆ, ಗಣೇಶ್ ಅವರು ಏನು ಅಲ್ಲೇ ಮಾಡಿದರು ಆನಂದ್ ಸಿಂಗ್ ಮೇಲೆ, ನಂತರವಾಗಿ ರೂಮ್ನಲ್ಲೇ ಇದ್ದರು, ಇದೀಗ ಬೆಳಗ್ಗೆ ಏನು ಸಂಜೆ ಹೊರಗಡೆ ಬಂದಂಥವರು ತಮ್ಮ ಉಳಿದಿರ್ತಕ್ಕಂಥ ಶಾಸಕರ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ಈ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ, ಏನೋ ಆಗಿ ಏನೋ ಆಗ್ಬಿಡ್ತು. ಹೀಗಾಗಿ ಇದರಿಂದ ನಾನು ಯಾವಾಗಪ್ಪ ನಾನು ಹೊರಗೆ ಬರ್ಬೋದು ಅನ್ನುವಂಥ ಅಳಲನ್ನು ಉಳಿದಿರ್ತಕ್ಕಂಥ ಶಾಸಕರ ಜೊತೆ ಹಂಚಿಕೊಂಡಿರುವಂಥದ್ದು, ಜೊತೆಗೆ ಈ ಒಂದು ವಿಚಾರವಾಗಿ ಕೂಡ ಕಾಂಗ್ರೆಸ್ ನಾಯಕರ ಜೊತೆ ಚರ್ಚೆ ಮಾಡಿರುವಂಥದ್ದು, ಜೊತೆಗೆ ಪರಮೇಶ್ವರ್ ಅವರು ಕೂಡ ಗಣೇಶ್ ಅವರಿಗೆ ತರಾಟೆಗೆ ನಿಂತುಕೊಂಡಿರುವಂಥದ್ದು. ನವಿತಾ ಜೈ, ಓಕೆ, ಇನ್ನು ಅಪೋಲೋ ಹಾಸ್ಪಿಟಲ್ ಅಲ್ಲಿ ಯಾವ ರೀತಿಯಾದಂತಹ ಸ್ಥಿತಿ ಇದೆ, ಯಾರ್ಯಾರು ಆಗಮಿಸಿದ್ರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು ಆರ್ಯ, ಈಗಾಗಲೇ ಹಾಸ್ಪಿಟಲ್ ನಲ್ಲಿ ಈಗಾಗಲೇ ಆನಂದ್ ಸಿಂಗ್ ಅವರು ಇದಾರೆ ಅನ್ನೋದನ್ನ ಎಲ್ಲೂ ಕೂಡ ಯಾರು ಕೂಡ ಬಾಯ್ಬಿಟ್ಟು ಹೇಳ್ತಾ ಇಲ್ಲ ಅನ್ನೋದು. ಸಾಕಷ್ಟು ರಾಜು ಗೌಡ ಅವರು ಬಂದು ಕೂಡ ಎಲ್ಲಿದ್ದಾರೆ ಏನು ಅಂತ ಗೊತ್ತಾಗಿಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಆನಂದ್ ಸಿಂಗ್ ಅವರ ಈಗ ಕಂಡೀಷನ್ ಯಾವ ರೀತಿಯಾಗಿದೆ, ಯಾರಾದ್ರೂ ಆನಂದ್ ಸಿಂಗ್ ಅವರ ಬೆಂಬಲಿಗರು ಮನೆಯವರು ಯಾರಾದ್ರೂ ಆಗಮಿಸಿದ್ದಾರೆ, ಹಾಗೆ ಕಾಂಗ್ರೆಸ್ ನಾಯಕರು ಯಾರ್ಯಾರು ಆಗಮಿಸಿದ್ದಾರೆ? ಖಂಡಿತ ನವಿತಾ, ಮುಂಜಾನೆ 7 ಗಂಟೆಯಿಂದಲೂ ಕೂಡ ಆನಂದ್ ಸಿಂಗ್ ಅವರಿಗೆ ಅಪೋಲೋ ಆಸ್ಪತ್ರೆಯಲ್ಲಿ ಒಂದು ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡಲಾಗ್ತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಆನಂದ್ ಸಿಂಗ್ ಆಸ್ಪತ್ರೆಗೆ ಬಂದಂತಹ ವೇಳೆಯಲ್ಲಿ ಅವರ ಕಣ್ಣು ಮತ್ತು ಹೊಟ್ಟೆ ಭಾಗಕ್ಕೆ ತೀವ್ರ ಪ್ರಮಾಣದ ಒಂದು ಹಲ್ಲೆ ಕೂಡ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಮೊದಲನೇದಾಗಿ ಆನಂದ್ ಸಿಂಗ್ ಅವರನ್ನ ಟ್ರೀಟ್ ಮಾಡಿದಂತಹ ವೈದ್ಯರು ಕೂಡ ಅಷ್ಟೇ, ಮೊದಲನೇದಾಗಿ ಪೇನ್ ಕಿಲ್ಲರ್ ಇಂಜೆಕ್ಷನ್ ಅನ್ನು ಕೂಡ ಕೊಡ್ತಾರೆ. ಬಹುತೇಕ ಮಧ್ಯಾಹ್ನದವರೆಗೂ ಕೂಡ ಅಷ್ಟೇ ಆನಂದ್ ಸಿಂಗ್ ಅವರನ್ನು ಏನು ವಿಶ್ರಾಂತಿ ಕೂಡ ಪಡ್ಕೊತಾರೆ. ವಿಶ್ರಾಂತಿ ಪಡ್ಕೊಂಡಂತಹ ಬಳಿಕ ಮಧ್ಯಾಹ್ನದ ನಂತರ ಕೆಲವೊಂದು ಕಾಂಗ್ರೆಸ್ನ ಮುಖಂಡರು, ಕೆಲವು ಕಾಂಗ್ರೆಸ್ನ ಸಚಿವ ಮತ್ತು ಶಾಸಕರು ಕೂಡ ಅಷ್ಟೇ ಅಪೋಲೋ ಆಸ್ಪತ್ರೆಗೆ ಭೇಟಿ ಕೊಟ್ಟು ಆನಂದ್ ಸಿಂಗ್ ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿದರೆ, ಸದ್ಯಕ್ಕೆ ಯಾವುದೇ ರೀತಿಯಂತಹ ತೊಂದರೆ ಇಲ್ಲ ಮತ್ತು ಕಣ್ಣು ಮತ್ತು ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಸ್ಕ್ಯಾನಿಂಗ್ ಅನ್ನು ಕೂಡ ಈಗಾಗಲೇ ಆಸ್ಪತ್ರೆ ಒಂದು ಸಂಜೆ ವೇಳೆಗೆ ಮಾಡ್ತಾರೆ. ಯಾಕಂದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕಣ್ಣಿನ ಒಳಭಾಗದಲ್ಲಿ ಏನಾದರೂ ಪೆಟ್ಟು ಬಿದ್ದಿದೆ, ಯಾಕಂದ್ರೆ ಬಾಟಲ್ ನಿಂದ ಆನಂದ್ ಸಿಂಗ್ ಅವರ ಒಂದು ಕಣ್ಣಿಗೆ ಮತ್ತು ಹೊಟ್ಟೆ ಭಾಗಕ್ಕೆ ಪೆಟ್ಟಾಗಿರೋದು ಕೂಡ ಅಷ್ಟೇ ಈಗಾಗಲೇ ವೈದ್ಯರ ಒಂದು ಟ್ರೀಟ್ಮೆಂಟ್ ಅಲ್ಲಿ ಕೂಡ ಗೊತ್ತಾಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ವೈದ್ಯರು ಕೂಡ ಅಷ್ಟೇ ಆ ಒಂದು ಸ್ಕ್ಯಾನಿಂಗ್ ಅನ್ನು ಕೂಡ ನಡೆಸಿದ್ದಾರೆ. ಬಹುತೇಕ ಇವತ್ತು ರಾತ್ರಿ 8-9 ಗಂಟೆ ವೇಳೆಗೆ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಬಂದಂತಹ ಬಳಿಕ ಆಸ್ಪತ್ರೆ ವೈದ್ಯರು ಮುಂದೆ ಏನಾಗಬೇಕು ಮತ್ತೆ ಯಾವ ರೀತಿಯ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಿರ್ಧಾರ ಕೈಗೊಳ್ಳಲಿರುವಂತಹದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಸೋ ಮಚ್ ಮಂಜು ಆರ್ಯ ಡೀಟೇಲ್ಸ್ಗೆ. ಹಾಗೆ ಕೃಷ್ಣ, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ. ಥಾಯ್ ನ್ಯೂಸ್ 18 ಕನ್ನಡ ಜಾಲ ನಮ್ಮದು, ಬಲ ನಿಮ್ಮದು.